ಪ್ರತಿದಿನ ಒಳ್ಳೆ ಆಹಾರ ಸೇವನೆ ಮಾಡಿದ್ರೆ ಬಿ ಪಿ ಶುಗರು ಎಲ್ಲನೂ ಕಂಟ್ರೋಲಿಗೆ ಬರುತ್ತೆ ಸಿರಿಧಾನ್ಯದಿಂದ ತಯಾರಾದ ಜೀನಿ ಕುಡಿಯಿರಿ ಆರೋಗ್ಯವಾಗಿರಿ ಮುಂದಿನ ಎಸ್ ಮುಂದಿನ ವಿಧಾನಸಭಾ ಕ್ಷೇತ್ರ ಗಂಗಾವತಿ ವಿಧಾನಸಭಾ ಕ್ಷೇತ್ರ ಸೊ ಇಲ್ಲಿ ಕೂಡ ಎರಡು ಸಾವಿರದ ಎಂಟರಲ್ಲಿ ಬಿಜೆಪಿಯ ಪರಿಣಾಮನವಳ್ಳಿ ಗೆದ್ದಿದ್ರು ಅದಾದ್ಮೇಲೆ ಇಕ್ಬಾಲ್ ಅನ್ಸಾರಿ ಹಿಂದೆ ಜೆ ಡಿ ಎಸ್ನಲ್ಲಿ ಗೆದ್ದಿದ್ರು ಎರಡು ಸಾವಿರದ ಹದಿಮೂರರಲ್ಲಿ ಹದಿನೆಂಟರಲ್ಲಿ ಕಾಂಗ್ರೆಸ್ನಿಂದ ಗೆದ್ದಿದ್ದರು ಅಂದರೆ ನಿಂತ್ಕೊಂಡಿದ್ರು ಸೋತರು ಬಿ ಜೆ ಪಿಯ ಪರಿಣಾಮಿ ಅಲ್ಲಿ ಎಮ್ ಎಲ್ ಎ ಆದರು ಸೊ ಈಗಲೂ ಕೂಡ ಬಿ ಜೆ ಪಿಯಿಂದ ಪರಿಣಾಮ ನೋನುವಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಅಭ್ಯರ್ಥಿ ಬಿ ಜೆ ಪಿಯಿಂದ ಕಾಂಗ್ರೆಸ್ನಿಂದ ಇಕ್ಬಾಲ್ ಅನ್ಸಾರಿ ಈಗಾಗಲೇ ಸಿದ್ದರಾಮಯ್ಯ ಅನೌನ್ಸ್ ಮಾಡಿದರೆ ಬಟ್ ಅಲ್ಲಿ ಶ್ರೀನಾಥ್ ಜೊತೆಗೆ ಮಲ್ಲಿಕಾರ್ಜುನ್ ನಾಗಪ್ಪ ಅವರು ಕೂಡ ಅರ್ಜಿಯನ್ನು ಹಾಕಿದ್ದಾರೆ ನಾವು ಕೂಡ ಟಿಕೆಟ್ ಆಕಾಂಕ್ಷಿಗಳು ಅಂತ ಮತ್ತೆ ಜೆ ಡಿ ಎಸ್ಸಿಂದ ಪಡಗುತ್ತಿ ಆಮೇಲೆ ಕ್ಯಾಂಡಿಡೇಟ್ ಆಗಿದ್ದಾರೆ ಸೊ ನಮ್ಮ ಈ ಒಂದು ಸರ್ವೆ ಪ್ರಕಾರ ಸದ್ಯಕ್ಕೆ ಬಿ ಜೆ ಪಿ ಮುನ್ನಡೆಯನ್ನು ಕಾಯ್ದುಕೊಳ್ತಾ ಇದೆ ಸ್ವಲ್ಪ ಏನೋ ಹಿಂದುತ್ವ ಜೊತೆಗೆ ಅನುದಾನದ ಬಲ ಇದ್ದಂತೆ ಕಾಣಿಸ್ತಿದೆ ಬಿ ಜೆ ಪಿಗಲ್ಲಿ ಪರಾಣ ಅವರಿಗೆ ಸ್ವಲ್ಪ ಹೆಚ್ಚಿನ ಅನುದಾನವನ್ನು ತಂದಿರೋ ಕ್ಷೇತ್ರಕ್ಕೆ ಜೊತೆಗೆ ಸ್ವಲ್ಪ ಬಿ ಹಿಂದುತ್ವದ ಫ್ಯಾಕ್ಟ್ರಿ ವರ್ಕೌಟ್ ಆಗಬಹುದು ಅಂತ ಶಿವ ಇಕ್ಬಾಲ್ ಅನ್ಸಾರಿ ಹಿಂದೆ ನಲ್ಲಿ ಗೆದ್ದಿದ್ರು ಈಗ ಕಾಂಗ್ರೆಸ್ನಿಂದ ಬಹುತೇಕ ಅವರೇ ಕ್ಯಾಂಡಿಡೇಟ್ ಆಗಬಹುದು ಅನ್ನೋ ಒಂದು ಲೆಕ್ಕಾಚಾರ ಇದೆ ಇಲ್ಲಿ ಡಿ ಕೆ ಶಿವಕುಮಾರ್ ಅರ್ಜಿಯನ್ನು ಹಾಕಿದ್ದಾರೆ ಈ ಕ್ಷೇತ್ರದಲ್ಲಿ ಇಕ್ಬಾಲ್ ಅನ್ಸಾರಿ ಎರಡ್ ಸಾವಿರದ ಎಂಟರಲ್ಲಿ ಇಲ್ಲಿನ ಪ್ರಣಾಮ ನೋಡಿ ಗೆದ್ದ ಮೇಲೆ ಹದ್ ಮೂರ್ಲೆ ಇಂದ ಗೆದ್ದಾರೆ ಇಕ್ಬಾಲ್ ಅನ್ಸಾರಿ ಆಮೇಲೆ ಬಿಟ್ಟು ಕಾಂಗ್ರೆಸ್ ಹಿಂದೂ ವರ್ಸಸ್ ಮುಸ್ಲಿಂ ರಾಜಕಾರಣ ಅತಿ ಹೆಚ್ಚು ಅನುದಾನವನ್ನು ಬಿಜೆಪಿ ಅವರು ಕೊಟ್ಟವರೇ ಹಿಂದುತ್ವದ ಬಲ ಅವ್ರಿಗೆ ಇದೆ ಇಕ್ಬಾಲ್ ಅನ್ಸಾರಿ ಕಾಂಗ್ರೆಸ್ ಇಂದ ನಿಂತಾಗ ಬಿಜೆಪಿ ನೋಡಿಕೆ ವರ್ಸಸ್ ಫೈಟ್ ಆಗೋದು ಇಕ್ಬಾಲ್ ಅನ್ಸಾರಿ ಕೊಡದೆ ಹೋದ್ರೆ ಇಕ್ಬಾಲ್ ಅನ್ಸಾರಿ ಜೆ ಡಿ ಎಸ್ ನಿಂತ್ಕೊಂಡು ಬೇಕಾದ್ರೆ ಗೆಲ್ತಾರೆ ಗೆಲ್ತಾರೆ ಯಾಕೆಂದ್ರೆ ಆಗ ಹಿಂದೂಗಳು ಓಟ್ ಸ್ಪ್ಲಿಟ್ ಆಗುತ್ತಲ್ಲ ಕಾಂಗ್ರೆಸ್ ಮತ್ತೆ ಬಿಜೆಪಿ ನಡುವೆ ಜೆ ಡಿ ಎಸ್ ಗೆತ್ಕತಾರೆ ಈ ಇಕ್ಬಾಲ್ ಅನ್ಸಾರಿ ಕೊಟ್ರೆ ಶ್ರೀನಾಥ್ ಇವರೆಲ್ಲ ಏನ್ ಮಾಡ್ತಾರೆ ಅವರು ಇಂಡಿಪೆಂಡೆಂಟ್ ಸಪ್ರೆಂಟ್ ಎಲ್ಲ ಹೋಗಲ್ಲ ಈ ಪರಾಣ ಮನವಳಿ ಮಾಡ್ತಾರೆ ಚುನಾವಣೆ ಓಕೆ ಇದು ಡಿ ಕೆ ಶಿವಕುಮಾರ್ ಹೇಳಿದ್ರಲ್ಲ ಡಿ ಕೆ ಶಿವಕುಮಾರ್ ಅಷ್ಟು ಶಕ್ತಿ ಇದ್ರೆ ಸಿ ಅಧ್ಯಕ್ಷ ಪವರ್ ಆ ಪದವಿಗೆ ಡಿ ಕೆ ಶಿವಕುಮಾರ್ ಗಲ್ಲ ಡಿ ಕೆ ಶಿವಕುಮಾರ್ ಅಂತ ಸ್ವಂತ ವರ್ಚಸ್ ಹಾಕ್ಬಿಟ್ಟು ಗೆಲ್ಸ್ಕೊಳ್ಳಿ ಬಿಡಿಯಲ್ಲಿ ಸಾಧ್ಯ ಇಲ್ಲ ಸಾಧ್ಯ ಇಲ್ಲ ಆಮೇಲೆ ಒಬ್ಬ ಅಧ್ಯಕ್ಷ ಆಗಿ ಅಧಿಕಾರ ಯಾವಾಗ ಚಲಾಯಿಸ್ಬೇಕು ಮೇಷ್ರು ಮಕ್ಕಳು ಮಾತು ಕೇಳುವಾಗ ಎದ್ಬೇಕು ಏ ಹೋಗಲೇ ನೀನೇ ಒನ್ ಕೇಳಕ್ಕೆ ಏನ್ಬಿಟ್ಟಾಗ ಹೇಳಕ್ ಹೋದ್ರೆ ಮರ್ಯಾದೆ ಇಲ್ಲ ಅವೆಲ್ಲ ನಡೆಯಲ್ಲ ಇಲ್ಲ ಯಾಕೆ ನಡೆಯಲ್ಲ ಅಂತಂದ್ರೆ ಶಿವರಾಜ್ ಚಂಗಡಗಿ ಇರ್ಬೋದು ಅಮರೇಗೌಡ ಬಯಾಪುರ ಇರ್ಬೋದು ಇಕ್ಬಾಲ್ ಅನ್ಸಾರಿ ಇರ್ಬೋದು ಬಸವರಾಜ ರಾಯಡ್ಡಿ ಇರ್ಬೋದು ರಾವೀ ಅವ್ರನ್ನ ಕಾಂಗ್ರೆಸ್ ಮಾಡಿದ ಇನ್ಯಾರು ಮಾಡ್ತೀರಿ ನೀವು ಹೌದು ಬಂದ್ಬಿಟ್ಟು ಡಿ ಕೆ ಶಿವಕುಮಾರ್ ಮುಂದಿನ ಕ್ಯಾಂಡಿಡೇಟ್ ವೋಟ್ ಹಾಕಿದೆ ಹೇಳ್ಬೇಡ ಇನ್ಯಾರಲ್ಲಿ ಹೌದು ಇನ್ಯಾರಲ್ಲಿ ಮಾಗಡಿ ಬಂದ್ಬಿಟ್ಟು ಮಾಗಡಿ ಬಾಲಕೃಷ್ಣ ಅಲ್ಲ ಬೇರೆ ಮಾಗಡಿ ಬಾಲಕೃಷ್ಣ ಯಾಕೆ ಅಂದ್ರೆ ಬಾಲಕೃಷ್ಣ ಇಲ್ಲ ಅಂದ್ರೆ ಕಾಂಗ್ರೆಸ್ ಬಲ ಇಲ್ಲ ಮಾಗಡಿಲಿ ಹೌದು ಯಾರು ಇಲ್ಲ ಮಾಗಡಿ ಅಂದ್ರೆ ಬಾಲಕೃಷ್ಣ ಬಾಲಕೃಷ್ಣ ಕಾಂಗ್ರೆಸ್ಗೆ ಹಾಗಾಗಿ ಡಿ ಕೆ ಶಿವಕುಮಾರ್ ಸ್ವಲ್ಪ ನೋಡಿ ಮಾಡಿ ಮಾತಾಡ್ ಮಾತಾಡಬೇಕು ಸುಮ್ಮನೆ ಅಡವಟ್ ಮಾಡ್ಕೋಬಾರ್ದು ಗಿರಾಕಿ ಹೆಂಗ್ ಈಗಲೇ ಜಾಸ್ತಿ ರೇಟ್ ಆಗಿದೆ ಎಸ್ ಗಂಗಾವತಿ ಕ್ಷೇತ್ರ ಬಿಜೆಪಿಗೆ ಅನುಕೂಲಕರ ವಾತಾವರಣದಿಂದ ನಮ್ಮ ಸರ್ವ ಈ ಕ್ಷಣಕ್ಕೆ ಬಿಜೆಪಿ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಎಸ್ ಮಗು ದಷ್ಟಪುಷ್ಟವಾಗಿ ಆರೋಗ್ಯವಾಗಿ ಬೆಳಿಬೇಕಂದ್ರೆ ತಾಯಿಯ ಎದೆ ಹಾಲು ಹಾಗೂ ಪೌಷ್ಟಿಕ ಆಹಾರ ಮುಖ್ಯ ಮೊದಲೆಲ್ಲ ನಮ್ಮ ಅಜ್ಜಿ ಮನೆಯಲ್ಲೇ ಸರಿ ಇಟ್ ಮಾಡ್ಕೊಡ್ತಿದ್ರು ಅದ್ರೀಗ ಜೀನಿ ಅವ್ರು ಮಾಡ್ತಿದ್ದಾರೆ ಯಾಕಂದ್ರೆ ಜೀನಿ ಸರಿ ಇಟ್ ಕೂಡ ನಮ್ಮ ಅಜ್ಜಿ ಮಾಡೋ ತರಾನೇ ಇದೆ ಥ್ಯಾಂಕ್ ಯು ಜೀನಿ